ನೋಡಿ 2016 ಬಿಬಿಎಗೆ 2 ಮಾರ್ಕ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ, 6 ಮಾರ್ಕ್ಸ್ ಅಲ್ಲಿ ಎರಡು ಕ್ವೆಶ್ಚನ್ ಇದೆ, ಹಾಗೆ ಸೆಕ್ಷನ್ ಸಿ ನಲ್ಲಿ ಒಂದು ಕ್ವೆಶ್ಚನ್ ಇದೆ. ಓಕೆನಾ? ಟೋಟಲ್ 2016 ಅಲ್ಲಿ 14 + 6 ಎಷ್ಟಾಯ್ತು? 20 + 6 = 26, 26 + 2 = 27 ಮಾರ್ಕ್ಸ್. ಜಸ್ಟ್ ಈ ಕ್ವೆಶನ್ ಯಾರು ಕರೆದ್ರು, ಯಾರು ಕಲ್ತ್ಕೊಳ್ತಾರೋ ಅವರೆಲ್ಲರೂ ಆ ವರ್ಷ ಪಾಸ್ ಆಗ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಈಗ ಫಸ್ಟ್ 2016 ಅಲ್ಲಿ ಒಂದಾದ್ಮೇಲೆ ಒಂದು ಕ್ವೆಶ್ಚನ್ ಅನ್ನ ಮಾಡ್ಕೊಂಡು ಬರೋಣ. 2016 ಅಲ್ಲಿ 2 ಮಾರ್ಕ್ಸ್ ಗೆ ಏನಂತ ಇದೆ ಅಂತ ನೋಡೋಣ. ನೋಡಿ, ಸಾಲ್ವ್ 3x² - 27 = 0. ಸರ್, ಇದೇನು ಬಹಳ ಕಷ್ಟದ ಕೆಲಸ, ನಾನು ದೇವರಣೆಗೂ ಇಲ್ಲ, ಏನ್ ಮಾಡೋದು ಅಂತ ನಾ ಹೇಳ್ಬೋದು. ಫಸ್ಟ್ ನಾನೇನ್ ಮಾಡ್ತೀನಿ, 3x² ನ ಹಾಗೆ ಉಳಿಸ್ಕೊಳ್ತೀನಿ, ಈಕ್ವಲ್ಸ್ ಟು ಹಾಕೊಂಡು ಈ -27 ಅನ್ನ ರೈಟ್ ಸೈಡ್ ತಗೊಂಡೋದ್ರೆ +27 ಆಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ಇಲ್ಲಿ 3 × x² ಇರೋದು. ನಾನೇನ್ ಹೇಳಿದೀನಿ ಆವಾಗ್ಲೇ, ಇಲ್ಲಿ ಇಂಟು ಅಂತ ಇದ್ರೆ ನಾನೇನ್ ಮಾಡ್ತೀನಿ, x² ನ ಹಾಗೆ ಉಳಿಸ್ಕೊಂಡು 27 ನ ಹಾಗೆ ಉಳಿಸ್ಕೊಂಡು ಇಲ್ಲಿ ಇಂಟು 3 ಇರೋದು ರೈಟ್ ಸೈಡ್ ಬಂದ್ರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಕರೆಕ್ಟಾ? ಈಗ x² = 9 ಆಗುತ್ತೆ ಆನ್ಸರ್. ಯಾಕೆಂದ್ರೆ 3 1s 3 9s 9 × 3 = 27. ಏನು ಮಾಡಕ್ ಹೋಗ್ಬೇಡ ಈಗ ಸರ್. ಹಾಗಾದ್ರೆ ನಮಗ್ ಬೇಕಾಗಿರೋದು ಸಾಲ್ವ್ ಎಕ್ಸ್ ಅಂತ ಕೇಳಿರೋದು. ಆದ್ರೆ ಇಲ್ಲೇನಿದೆ, x² ಇದೆ. ಕರೆಕ್ಟಾ? ಈಗ ಹೆಂಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು? ಈಗ ಈ ಸ್ಕ್ವೈರ್ ಏನಾದ್ರೂ ಈ ಕಡೆ ಬಂದ್ರೆ, ಅಂದ್ರೆ ಈ ಸ್ಕ್ವೈರ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋ ಸ್ಕ್ವೈರ್ ರೈಟ್ ಹ್ಯಾಂಡ್ ಸೈಡ್ ಮೂವ್ ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಈ 9 ಇರೋದು √9 ಆಗುತ್ತೆ. ಆಯ್ತಾ? ಈಗ x = 9 ಗೆ ರೂಟ್ ಎಷ್ಟು ಅಂತ ಹೇಳಿದ್ರೆ 3. 9 ಗೆ ರೂಟ್ ಎಷ್ಟು? 3. ನೋಡಿ, ಇದು 2 ಮಾರ್ಕ್ಸ್ ಕ್ವೆಶ್ಚನ್, ಎಷ್ಟು ಸಿಂಪಲ್ ಆಗಿದೆ. ಕರೆಕ್ಟಾ? 27 / 3 = 9 ಬರುತ್ತೆ. ಹೌದಲ್ಲಪ್ಪ, ನೋಡಪ್ಪ ನೀವು ಕ್ಯಾಲ್ಕುಲೇಟರ್ ನೋಡು, 27 / 3 = 9. ಕರೆಕ್ಟಾ? ಸೊ ಹಾಗಾದ್ರೆ 9 ಬಂತು, ಮಗ್ಗಿ ಬರ್ಬೇಕು ಅದಕ್ಕೆ ಅನ್ನೋದು. ಹೌದಾ? ಈಗ 9 ಬಂತ, ಇಲ್ಲಿ x² ಇದೆ. ಈ ಸ್ಕ್ವೈರ್ ನ ನನ್ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡೋದು, ಮೂವ್ ಮಾಡಿದ್ರೆ ಸ್ಕ್ವೈರ್ ರೂಟ್ ಆಗುತ್ತೆ. ಅಲ್ಲಿಗೆ ಸ್ಕ್ವೈರ್ ರೂಟ್ 9, ರೂಟ್ ಆಫ್ 9 ಎಷ್ಟು ಬರುತ್ತೆ? 3 ಬರುತ್ತೆ. ಅಲ್ಲಿಗೆ x = 3 ಆಯ್ತು. ಕ್ಲಿಯರಾ? ಈಗ ಅದೇ ತರ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಇದೆ, ಏನ್ ಮಾಡೋದು ಅಂತ ನೋಡೋಣ. ಓಕೆನಾ ಗೈಸ್? ಇದು 2016 ಅಲ್ಲಿ 6 ಮಾರ್ಕ್ಸ್ ಗೆ ಒಂದು ಕ್ವೆಶ್ಚನ್ ಕೇಳಿದ್ದಾನೆ. ಸಾಲ್ವ್ ಈಕ್ವೇಶನ್ x² - 8x + 25 = x × x - 4 - 25 × x - 5 - 16 ಅಂತ ಇದೆ. ಇದರಲ್ಲಿ ನಾವೇನು ಸಿಂಪ್ಲಿಫೈ ಮಾಡೋದಕ್ಕೆ ಆಗೋದಿಲ್ಲ. ಕರೆಕ್ಟಾ? ಏನಾದ್ರೂ ಮಾಡಕ್ಕಾಗುತ್ತಾ? ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಆಸ್ ಇಟ್ ಈಸ್ x² - 8x + 25 ಅಂತ ಹಾಗೆ ಮಾಡ್ತೀನಿ, ಬರ್ದ್ಬಿಡ್ತೀನಿ. ಈಗ ಇಲ್ಲಿ x × x ಏನಾಯ್ತಪ್ಪ? x² ಆಗುತ್ತೆ. ಕರೆಕ್ಟಾ? ಪ್ಲಸ್ × ಮೈನಸ್ x × 4 ಅಂತ ಹೇಳಿದ್ರೆ 4x ಆಗುತ್ತೆ. ಕರೆಕ್ಟಾ? ಈಗ −×+ ಏನಪ್ಪ ಅಂದ್ರೆ ಮೈನಸ್. 25 × x = 25x. −×−, ಏನಾಯ್ತು? ಪ್ಲಸ್ ಆಯ್ತು. 25 × 25 ಅಂದ್ರೆ 125 ಆಯ್ತು. +16 ಹಾಗೆ ಉಳಿಸ್ಬಿಟ್ಟು. ಓಕೆನಾ? 25 × 5 = 125. ಓಕೆನಾ? ಈಗ ನಾನು x² ಹಾಗೆ ಉಳಿಸ್ಕೊಳ್ತೀನಿ, +8x ಹಾಗೆ ಉಳಿಸ್ಕೊಳ್ತೀನಿ, +25 ಹಾಗೆ ಉಳಿಸ್ಕೊಳ್ತೀನಿ. ಈಗ ಇದನ್ನ x² ಅಂತ ಹಾಕೊಳ್ತೀನಿ, ಹಾಗೆ ಉಳಿಸ್ಕೊಳ್ತೀನಿ. ಇಲ್ಲಿ ನೋಡಿ, −25x - 4x ಟೋಟಲ್ ಎಷ್ಟಾಯ್ತಪ್ಪ ಅಂದ್ರೆ −29x ಆಗುತ್ತೆ. −29x ಆಗುತ್ತೆ. ಈಗ +125 ಅಲ್ಲಿ 16 ಹೋದ್ರೆ ಪ್ಲಸ್ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ 125 ಎಷ್ಟು? 109 ಆಗುತ್ತೆ. ಕರೆಕ್ಟಾ? ಈಗ ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ, ಇನ್ನು ಬೇಕಾದ ಸಿಂಪಲ್ ಆಗಿ ಮಾಡಬಹುದು. ಓಕೆನಾ? ಆದ್ರೆ ನಾನು ಆತರ ಮಾಡೋದಕ್ಕೆ ಹೋಗೋದಿಲ್ಲ. ಈಗ
ನಾನೇನ್ ಮಾಡ್ತೀನಿ ಅಂದ್ರೆ ಈ x ಸ್ಕ್ವೇರ್ ಹಾಗೆ ಉಳಿಸ್ಕೊಳ್ತೀನಿ ಓಕೆನಾ ಇಲ್ಲಿ ಪ್ಲಸ್ x ಇರೋದು ಇಲ್ಲಿ ಕೆಳ ಬಂದ್ರೆ ಏನಾಗುತ್ತೆ ಮೈನಸ್ x ಸ್ಕ್ವೇರ್ ಆಗುತ್ತೆ ಕರೆಕ್ಟಾ ಇಲ್ಲಿ ಮೈನಸ್ 8x ಅಂತ ಇದೆ ಹಾಗೆ ಉಳಿಸ್ಕೊಳ್ತೀನಿ ಇಲ್ಲಿ ಮೈನಸ್ 29x ಈ ಕೆಳ ಬಂದ್ರೆ ಏನಾಗುತ್ತೆ ಪ್ಲಸ್ 29x ಆಗುತ್ತೆ ಈ ಪ್ಲಸ್ 25 ಹಾಗೆ ಉಳಿಸ್ಕೊಳ್ತೀನಿ ಇದು ಈ ಕೆಳ ಬಂದ್ರೆ ಏನಾಗುತ್ತೆ ಪ್ಲಸ್ ಮೈನಸ್ 109 ಇವೆಲ್ಲ ಈ ಕೆಳ ಮೂವ್ ಮಾಡ್ತೀನಿ करेक्ट इन प्लस एक्स स्क्वायर इन माइनस एक्स स्क्वायर कैंसल आयत प्लस एक्स स्क्वायर माइनस एक्स स्क्वायर कैंसल आयत 29 एक्स ಅಲ್ಲಿ 8 एक्स ಹೋದ್ರೆ ಇನ್ನ 21 एक्स ಇರುತ್ತೆ करेक्ट ಹಾಗೆ 109 ಅಲ್ಲಿ 25 ಹೋದ್ರೆ ಮೈನಸ್ ವ್ಯಾಲ್ಯೂ ಜಾಸ್ತಿ ಇದೆ करेक्ट ಎಷ್ಟು ಬರುತ್ತೆ 84 ಬರುತ್ತೆ ಇಸ್ ಈಕ್ವಲ್ಸ್ ಟು 0 ಅಂತ ಅನ್ಕೋಣ ಓಕೆನಾ ಈಗ x is equals to 21 x is equals to ಇಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 84 ಆಗುತ್ತೆ x is equals to 84 divided by 21 ಓಕೆನಾ x is equals to ಎಷ್ಟು ಬರುತ್ತೆ 4 4 ನೋಡಿ ಇದಕ್ಕೆ 6 ಮಾರ್ಕ್ಸ್ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಧಾನವಾಗಿ ಮಾಡಿದ್ರೆ ಆನ್ಸರ್ಸ್ ಕ್ಲೀನ್ ಆಗಿ ಬರುತ್ತೆ ಒಂಚೂರು ಏನಾದರೂ ಡಿಸ್ಟರ್ಬ್ ಮಾಡ್ಕೊಂಡ್ರು ಆನ್ಸರ್ ಹೋಯ್ತು ಅಂತ ಅರ್ಥ ಸಿ ಇದು ಕೂಡ 2016 ಅಲ್ಲಿ 6 ಮಾರ್ಕ್ಸ್ ಗೆ ಕೇಳುವಂತ ಕ್ವೆಶ್ಚನ್ ಆದ್ರೆ ಇದು ಯಾವ ಮೆಥಡ್ ಅಲ್ಲಿ ಕೇಳಿದಾನೆ ಅಂದ್ರೆ ಸಾಲ್ವ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದಾನೆ ಇಲ್ಲಿ ಒಂದ್ ಈಕ್ವೇಶನ್ ಬೇಕಾಗಿರೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಎರಡನೇ ಕೊಟ್ಟಿರ್ತಾನೆ ಓಕೆನಾ ಸರ್ ಎಲಿಮಿನೇಷನ್ ಮೆಥಡ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಈಕ್ವೇಶನ್ ಅಲ್ಲಿ ಒಂದು x ಇರುತ್ತೆ ಇನ್ನೊಂದು y ಇರುತ್ತೆ ಒಂದು x ಇನ್ನೊಂದು y ಇರುತ್ತೆ ಅರ್ಥ ಆಗ್ತಿದ್ಯಾ x ಮತ್ತೆ y ಇದ್ರೆ ಅದು ಡೆಫಿನೇಟ್ ಆಗಿ ಎಂತ ಮೆಥಡ್ ಅದು ಎಲಿಮಿನೇಷನ್ ಮೆಥಡ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಈಗ ಇದನ್ನ ಹೆಂಗ್ ಮಾಡೋದು ನೋಡಿ ಈ ನಂಬರ್ ಗೆ ಈ ನಂಬರ್ ಗೆ ಮೈನಸ್ ಸೈನ್ ಇದೆ ಏನ್ ತಗೊಳ್ಳಬೇಕು ಎಲ್ಸಿಎಂ ತಗೊಳ್ಳಿ ಕರೆಕ್ಟ್ ಎಲ್ಸಿಎಂ ಅಂದ್ರೆ ಏನು ಅಂತ ಹೇಳಿದೀನಿ x ಇಂಟು y ಅಂತ ತಗೊಂಡಿದ್ದೀನಿ ಕರೆಕ್ಟ್ ಏನಪ್ಪ x ಇಂಟು y ಅಂತ ತಗೊಂಡಿದ್ದೀನಿ ಈಗ xx ಕಾಮನ್ ಆಗಿದೆ ಉಳಿದಿರೋದು ಯಾವುದು y ಹಾಗಾದ್ರೆ 8 ಇಂಟು y ಏನಾಗುತ್ತೆ 8y ಕರೆಕ್ಟ್ ಮೈನಸ್ ಸೈನ್ ಇದೆ ಹಾಗೆ ಉಳಿಸ್ಕೊಳ್ಳೋಣ yy ಕಾಮನ್ ಆಗಿದೆ ಕಾಮನ್ ಆಗಿ ಇಲ್ದಿರೋದು ಯಾವುದು x 9 ಇಂಟು x ಏನಾಗುತ್ತೆ 9x ಆಗುತ್ತೆ ಇಸ್ ಈಕ್ವಲ್ಸ್ ಟು 1 ಅಂತ ಆಗುತ್ತೆ ಓಕೆನಾ ಈಗ ಎರಡನೇದ್ ನೋಡೋಣ ಎಕ್ಸ್ ಇಂಟು ವೈ ಏನಾಯ್ತು ಎಕ್ಸ್ ಇಂಟು ವೈ ಎಕ್ಸ್ ಎಕ್ಸ್ ಕಾಮನ್ ಆಗಿದೆ ಕಾಮನ್ ಆಗಿದೆ ವೈ 10 ಇಂಟು ವೈ 10 ವೈ ಪ್ಲಸ್ ಹಾಗೆ ಉಳಿಸ್ಕೋಣ ವೈ ವೈ ಕಾಮನ್ ಆಗಿದೆ 6 ಇಂಟು ಎಕ್ಸ್ ಇಸ್ 6x ಇದನ್ನ ಹೆಂಗ್ ಮಾಡ್ಸೋ ಅಂತ ಹೇಳಿದ್ರೆ 2 6 12 12 + 2 14 14 / 2 ಓಕೆನಾ ಇನ್ನೊಂದ್ಸರಿ ಹೇಳ ನೋಡು 2 × 6 ಎಷ್ಟು 12 12 + 2 ಎಷ್ಟಾಯ್ತು 14 14 / 2 ಅಂತ ಬರ್ತದೆ ಈ 2 ಕಾಮನ್ ಆಗಿ ಈಗ 2 1 2 7 ಅಲ್ಲಿ ಆನ್ಸರ್ ಎಷ್ಟು ಬರುತ್ತೆ 7 ಅಂತ ಇಟ್ಕೋಣ ಕ್ಲಿಯರ್ ಈಗ ನಾವೇನ್ ಮಾಡೋಣ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಣ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ 8y - 9x ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಕರೆಕ್ಟ್ ಎಕ್ಸ್ ಇಂಟು ವೈ ಏನಾಗುತ್ತೆ ಎಕ್ಸ್ ವೈ ಆಗುತ್ತೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಎಸ್ ಹಾಗೆ ಇದು 7 ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಕರೆಕ್ಟ 10y + 6x ಕರೆಕ್ಟ್ ಇಸ್ ಈಕ್ವಲ್ಸ್ ಟು 7 × xy ಎಷ್ಟಾಗುತ್ತೆ 7xy ಆಗುತ್ತೆ ಕರೆಕ್ಟ್ ಏನಪ್ಪ ಕರೆಕ್ಟ್ ಇಲ್ಲ ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ 8y ನಾನು ಇದನ್ನ ಸ್ವಲ್ಪ ಆಲ್ಟರ್ ಮಾಡ್ಕೊಂಡ್ಬಿಡ್ತೀನಿ ಏನ್ ಆಲ್ಟರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಬೇಕಾದ್ರೆ ಆಲ್ಟರ್ ಮಾಡ್ಕೊಳ್ತಾಗ ಹಾಗೆ ಬರೀಬಹುದು -9x ಓಕೆನಾ ಇದು ಈ ಕಡೆ ಬಂದ್ರೆ ಏನಾಗುತ್ತೆ -xy = 0 10y ಹಾಗೆ ಬರ್ಕೊಳ್ತೀನಿ ಓಕೆನಾ +6x ಹಾಗೆ ಬರ್ಕೊಳ್ತೀನಿ ಓಕೆನಾ ಇದು ಈ ಕಡೆ ಬಂದ್ರೆ ಏನಾಗುತ್ತೆ -xy = 0 ಓಕೆನಾ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಎಕ್ಸ್ ವೈ
ಎಕ್ಸ್ ವೈ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಒನ್ ಅಂತ ಬರೀತೀವಿ. ಓಕೆನಾ, ಅರ್ಥ ಆಗ್ತದೆ? ಎಕ್ಸ್ ವೈ ಎಕ್ಸ್ ವೈ ಕಾಮನ್ ಆಗಿದೆ ತಾನೆ, ಎಲಿಮಿನೇಟ್ ಮಾಡ್ಬಿಟ್ಟು. ಎಕ್ಸ್ ವೈ ಎಕ್ಸ್ ವೈ ಏನಾಗಿತ್ತು, ಕಾಮನ್ ಆಗಿತ್ತು, ಇದು ಒನ್ ಇದು ಮೈನಸ್ ಒನ್ ಇಸ್ ಈಕ್ವಲ್ಸ್ ಟು ಜೀರೋ ಅಂತ ಆಗ್ತದೆ. ಕ್ಲಿಯರ್? ಈಗ ಇಲ್ಲಿ ಇಲ್ಲ ಏಟ್ ನಾದ್ರೂ ವೈ ನಾದ್ರೂ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಎಕ್ಸ್ ನಾದ್ರೂ ಎಲಿಮಿನೇಟ್ ಮಾಡಬೇಕು. ಎಕ್ಸ್ ನ ಎಲಿಮಿನೇಟ್ ಮಾಡಿದ್ರೆ ಇಲ್ಲಿ ಪ್ಲಸ್ ಸಿಕ್ಸ್ ಇದೆ, ಇಲ್ಲಿ ಮೈನಸ್ ನೈನ್ ಇದೆ. ಇಲ್ಲಿ ವೈ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಪ್ಲಸ್ ಏಟ್ ಇದೆ, ಇಲ್ಲಿ ಪ್ಲಸ್ ಟೆನ್ ಇದೆ, ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀವಿ, ಫಸ್ಟ್ ನೈನ್ ಅನ್ನ ಎಕ್ಸ್ ನ ನಾವು ಕ್ಯಾನ್ಸಲ್ ಮಾಡ್ಕೋಣ. ಎಕ್ಸ್ ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇಲ್ಲಿ ಸಿಕ್ಸ್ ಇದೆ ಅಲ್ವಾ, ಇಲ್ಲಿ ಸಿಕ್ಸ್ ಇದೆ ಅಲ್ವಾ, ಈ ಅಮೌಂಟ್ ಈ ಎಲ್ಲ ಈಕ್ವೇಶನ್ಸ್ ಸಿಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಇಲ್ಲಿ ನೈನ್ ಇದೆ ತಾನೆ, ಇಲ್ಲಿ ಇಂಟು ನೈನ್ ಮಾಡಿ ಈ ಈಕ್ವೇಶನ್ ಎಲ್ಲ ನೈನ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, ಆಗ್ಬೋದಾ? ಸೊ ಹಾಗಾದ್ರೆ ಏಟ್ ಎಂಟಾರ್ಲ ನಲವತ್ತೆಂಟು ವೈ ಮೈನಸ್ ಒಂಬತ್ತ ಆರ್ಲ ಐವತ್ನಾಲ್ಕ ಎಕ್ಸ್ ಮೈನಸ್ ಸಿಕ್ಸ್ ಇಂಟು ಒನ್ ಇಸ್ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಝೀರೋ. ಓಕೆನಾ? ಇದು ನೈನ್ ಇಂಟು ಟೆನ್ ಅಂದ್ರೆ ನೈಂಟಿ ವೈ ಆಯ್ತು, ಪ್ಲಸ್ ಒಂಬತ್ತಾರ್ಲ ಐವತ್ನಾಲ್ಕು ಎಕ್ಸ್ ಒಂಬತ್ತೇಳ ಸಿಕ್ಸ್ಟಿ ತ್ರೀ ಅಲ್ವಾ, ಸಿಕ್ಸ್ಟಿ ತ್ರೀ ಇಸ್ ಈಕ್ವಲ್ಸ್ ಟು ಝೀರೋ. ಈಗ ಪ್ಲಸ್ ಫಿಫ್ಟಿ ಫೋರ್ ಎಕ್ಸ್ ಮೈನಸ್ ಫಿಫ್ಟಿ ಫೋರ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಈಗ ಇದು ನೈಂಟಿ ಇದು ಫಾರ್ಟಿ ಏಟ್, ಟೋಟಲ್ ಎಷ್ಟಾಯ್ತು, ಒನ್ ತರ್ಟಿ ಏಟ್ ಆಯ್ತು. ಓಕೆನಾ? ಒಂದ್ ನಿಮಿಷ ಇದು ಏನ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿದೆ. ಓಕೆನಾ? ಮೈನಸ್ ಸಿಕ್ಸ್ ಸೆವೆನ್ ಅಲ್ವಾ, ಮೈನಸ್ ಒನ್ ಈಗ ನಮಗೆ ಏಟ್ ವೈ ಮೈನಸ್ ನೈನ್ ಎಕ್ಸ್ ಇಂಟು ಎಕ್ಸ್ ವೈ ಒನ್ ಏನಿಲ್ಲ ಅಂದ್ರೆ ಏನಿದೆ, ಒನ್ ಇದೆ ಅಂತ ಅರ್ಥ. ಟೆನ್ ವೈ ಪ್ಲಸ್ ಸಿಕ್ಸ್ ಎಕ್ಸ್ ಸೆವೆನ್ ಎಕ್ಸ್ ವೈ. ಇಲ್ಲಿ ಎಕ್ಸ್ ವೈ ಮತ್ತೆ ಸೆವೆನ್ ಎಕ್ಸ್ ವೈ, ಎಕ್ಸ್ ವೈ ಎಕ್ಸ್ ವೈ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿ ಉಳಿಯೋದೇನೋ ಒನ್ ಮತ್ತೆ ಸೆವೆನ್ ಆಗಿರೋದ್ರಿಂದ ನಾನು ಎಕ್ಸ್ ವೈ ಎಕ್ಸ್ ವೈ ನ ಏನ್ ಮಾಡ್ತಾ ಇದ್ದೀನಿ, ಕೊಡದಾಗ್ತದೆ. ಈಗ ಇಲ್ಲ ವೈ ನ ಕ್ಯಾನ್ಸಲ್ ಮಾಡ್ಬೇಕು, ಇಲ್ಲ ಎಕ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು, ಕರೆಕ್ಟಾ? ಈಗ ಎಕ್ಸ್ ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಪ್ರಯತ್ನ ಮಾಡೋಣ, ಯಾಕೆಂದ್ರೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ. ಅದಕ್ಕೆ ಈ ಈಕ್ವೇಶನ್ ಎಲ್ಲ ಈ ಸಿಕ್ಸ್ ಗೆ ಈ ಎಕ್ಸ್ ಗೆ ಇರ್ತಕ್ಕಂತ ಸಿಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಈ ಈಕ್ವೇಶನ್ ಎಲ್ಲ ಕೂಡ ಏನ್ ಮಾಡ್ತೀನಿ, ನೈನ್ ಇಂದ ಮಾಡ್ಕೊಳ್ತೀನಿ. ಈಗ ಎಂಟಾರ್ಲ ನಲವತ್ತ ಎಂಟು ವೈ ಮೈನಸ್ ಒಂಬತ್ತಾರ್ಲ ಐವತ್ತ ನಾಲ್ಕು ಎಕ್ಸ್ ಎಂತದ ಮೈನಸ್ ಆರೊಂದ ಆರು, ಕರೆಕ್ಟಾ? ಟೆನ್ ಇಂಟು ಟೆನ್ ನೈನ್ ಅಂದ್ರೆ ನೈಂಟಿ ವೈ ಆಯ್ತು, ಕರೆಕ್ಟಾ? ಪ್ಲಸ್ ಇಂಟು ಮೈನಸ್ ಒಂಬತ್ತಾರ್ಲ ಐವತ್ನಾಲ್ಕು ಎಕ್ಸ್ ಏಳ ಒಂಬತ್ತೇಳ ಅರವತ್ತ ಮೂರು. ಈಗ ಇದು ಪ್ಲಸ್ ಇದು ಮೈನಸ್, ಮೈನಸ್ ಫಿಫ್ಟಿ ಫೋರ್ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಈಗ ಇದನ್ನ ಒನ್ ತರ್ಟಿ ಏಟ್ ವೈ ಇಸ್ ಈಕ್ವಲ್ಸ್ ಟು ಇದೆಷ್ಟಾಯ್ತು, ಸಿಕ್ಸ್ಟಿ ನೈನ್. ಈಗ ಸಿಕ್ಸ್ಟಿ ನೈನ್ ಹಾಗೆ ಉಳಿಸ್ಕೊಳ್ತೀನಿ ಇಸ್ ಈಕ್ವಲ್ಸ್ ಟು ವೈ ವ್ಯಾಲ್ಯೂ ಬೇಕು ಅಂದ್ರೆ ಒನ್ ತರ್ಟಿ ಏಟ್ ಇಂಟು ವೈ ಅಲ್ವಾ, ಇಂಟು ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ. ವೈ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, ಝೀರೋ ಪಾಯಿಂಟ್ ಫೈವ್ ಬರುತ್ತೆ. ಈಗ ನಮ್ಗೆ ವೈ ವ್ಯಾಲ್ಯೂ ಬಂತು, ಎಕ್ಸ್ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಆಗ ಈ ಈಕ್ವೇಶನ್ ಅಲ್ಲಿ ಒಂದು ಎರಡು ಈ ಈಕ್ವೇಶನ್ ಅಲ್ಲಿ ಈ ಈಕ್ವೇಶನ್ ಅಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಯಾವ್ದು ತಗೋಣ, ಏಟ್ ವೈ ಮೈನಸ್ ನೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್ ತಗೋಣ. ಸೊ ಬೈ ಟೇಕಿಂಗ್ ಓಕೆನಾ ಫಸ್ಟ್ ಈಕ್ವೇಶನ್ ಓಕೆನಾ ಏಟ್ ವೈ ಮೈನಸ್ ನೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್, ವೈ ವ್ಯಾಲ್ಯೂಸ್ ಇದೆ ಅಂದ್ರೆ ಝೀರೋ ಪಾಯಿಂಟ್ ಫೈವ್ ಇದೆ. ಸೊ ಹಾಗಾದ್ರೆ ವೈ ಪ್ಲೇಸ್ ಅಲ್ಲಿ ಎಷ್ಟು ಹಾಕೋಣ, ಝೀರೋ ಪಾಯಿಂಟ್ ಫೈವ್ ಹಾಕೋಣ, ಮೈನಸ್ ನೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್. ಈಗ ಏಟ್ ಇಂಟು ಝೀರೋ ಪಾಯಿಂಟ್ ಫೈವ್ ಅಂದ್ರೆ ಫೋರ್ ಬರುತ್ತೆ, ಕರೆಕ್ಟಾ? ಫೋರ್ ಮೈನಸ್ ನೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್, ಕರೆಕ್ಟಾ? ಈಗ ಮೈನಸ್ ನೈನ್ ಎಕ್ಸ್ ಹಾಗೆ ಉಳಿಸ್ಕೊಟ್ಟು ಓಕೆನಾ, ಪ್ಲಸ್ ಒನ್ ಇಲ್ಲಿ ಹಾಗೆ ಉಳಿಸ್ಕೊಂಡು ಈ ಪ್ಲಸ್ ಫೋರ್ ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ ಫೋರ್ ಆಗುತ್ತೆ.
ಈಗ ಮೈನಸ್ ನೈನ್ ಎಕ್ಸ್ ಮೈನಸ್ ಫೋರ್ ಪ್ಲಸ್ ಒನ್ ಹೋದ್ರೆ ಎಷ್ಟು ಬರುತ್ತೆ ಮೈನಸ್ ತ್ರೀ ಬರುತ್ತೆ ಕರೆಕ್ಟ್ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ಹಾಗೆ ಉಳಿಸ್ಕೋಣ ನೈನ್ ಇಂಟು ಈ ಕಡೆ ಬಂದ್ರೆ ಏನಾಗುತ್ತೆ ಡಿವಿಷನ್ ಆಗುತ್ತೆ ಕರೆಕ್ಟ್ ಏನಪ್ಪ ಆಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟಾಯ್ತು ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ತ್ರೀ ತ್ರೀ ಆನ್ಸರ್ ಅರ್ಥ ಆಗ್ತಿದ್ಯಾ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಬಂದು ಜೀರೋ ಪಾಯಿಂಟ್ ತ್ರೀ ತ್ರೀ ವೈ ವ್ಯಾಲ್ಯೂ ಬಂದು ಜೀರೋ ಪಾಯಿಂಟ್ ಫೈವ್ ಇದಕ್ಕೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಬರ್ತದೆ ಇದು 2016 ಅಲ್ಲಿ ಕೇಳಿರುವಂತಹ ಕ್ವಶನ್ ಬರ್ಕೊಡಿ